ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮ್ಮ ಜನ್ಮ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಶನೇಶ್ವರನ ಸ್ಥಾನ ಅಷ್ಟು ಚೆನ್ನಾಗಿದ್ದೇ ಹೋದ್ರೆ ಸೊ ನಮಗೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರ್ತದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ನಾವು ಸಕ್ಸಸ್ ಆಗೋದಿಲ್ಲ. ಸೊ ವೃತ್ತಿಗೆ ಕಾರಕನಾಗಿರ್ತಕ್ಕಂತಹ ಈ ಶನೇಶ್ವರ ನಮ್ಮ ಕೆಲಸ ಕಾರ್ಯದಲ್ಲಿ ವ್ಯಾಪಾರದಲ್ಲಿ ಸಾಕಷ್ಟು ನಷ್ಟವನ್ನು ತಾವು ಅನುಭವಿಸ್ತಾ ಇದ್ರೆ ಅದೆಲ್ಲದಕ್ಕೂ ಕೂಡ ಈ ಸಿದ್ಧಿ ಹನುಮಾನ್ ಚಾಲೀಸ ಯಂತ್ರವನ್ನು ಧಾರಣೆ ಮಾಡಿಕೊಳ್ಳೋದ್ರ ಮುಖಾಂತರ ತಾವು ಈ ಶನೇಶ್ವರನ ದೃಷ್ಟಿಯಿಂದ ಆಚೆ ಬರಬಹುದು ಅಂತ ಹೇಳ್ತಾ ಬನ್ನಿ. 2019 ಮಾರ್ಚ್ ತಿಂಗಳ ಸಿಂಹರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ತಿಳಿಸ್ಕೊಳ್ಳಿಕ್ಕೆ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿ ಅವರಿದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ಮಾರ್ಚ್ ತಿಂಗಳ ಸಿಂಹರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳು ಸ್ವಲ್ಪ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ, ಸುಮಾರಷ್ಟು ಗ್ರಹಗಳ ಸ್ಥಾನ ಪರಿವರ್ತನೆ ಕೂಡ ಮಾರ್ಚ್ ತಿಂಗಳಲ್ಲಿ ಎಲ್ಲ ರಾಶಿಯವರಿಗೆ ಆಗ್ತಿದೆ. ಈಗ ರವಿಯ ಸ್ಥಾನ ಪರಿವರ್ತನೆ ಕೂಡ 15 ಆಗುತ್ತೆ. ಬುಧನ ಸ್ಥಾನ ಪರಿವರ್ತನೆ ಕೂಡ 15 ಆಗ್ತಾ ಇದೆ. ಬುಧ ಇವಾಗ ನಿಮ್ಗೆ ಅಷ್ಟಮದಲ್ಲಿ ಇದ್ದಾನೆ, ವಕ್ರತ್ವ ನಡಿಗೆ ನಡೀತಾನೆ. ಆಮೇಲೆ ಜೊತೆಗೆ ಶುಕ್ರನ ಸ್ಥಾನವೂ ಕೂಡ ಇಲ್ಲಿ ಪರಿವರ್ತನೆ ಆಗ್ತಿದೆ 21, ಹಾಗೂ ಕುಜಿನ ಸ್ಥಾನ ಕೂಡ ಇಲ್ಲಿ 22 ಸ್ಥಾನ ಪರಿವರ್ತನೆ ಆಗ್ತಿದೆ. ಈ ಗ್ರಹಗಳ ಸ್ಥಾನ ಪರಿವರ್ತನೆಯಿಂದ ಯಾವ ರೀತಿಯ ಫಲಾಫಲಗಳನ್ನು ನಾವು ಸಿಂಹ ರಾಶಿಯವರಿಗೆ ಬರುವಂಥ ಮಾರ್ಚ್ ತಿಂಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು ಅಂತ ನೋಡೋಣ. ಈಗ ನೋಡಿ, ಸಿಂಹ ರಾಶಿಗೆ ರವಿಯಿಂದ ನೋಡೋದಾದರೆ, ರವಿ ನಿಮಗೆ ಇವಾಗ ಗೋಚಾರದಲ್ಲಿ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ. ಸಪ್ತಮ ಸ್ಥಾನದಲ್ಲಿ 15 ಅಲ್ಲಿ ಸಪ್ತಮ ಸ್ಥಾನದಲ್ಲಿ ವಿರಾಜಮಾನ ಆಗ್ತಾನೆ. ರವಿ ಸಪ್ತಮ ಸ್ಥಾನದಲ್ಲಿ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಯಾವ ರೀತಿಯ ಫಲ ಕೊಡ್ತಾನೆ ಸಿಂಹರಾಶಿಗೆ? ರಾಶಿಯಾಧಿಪತಿಯಾಗಿ ಸಪ್ತಮದಲ್ಲಿ ಹೋದಾಗ ಸ್ವಲ್ಪ ನಿಮಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಸ್ವಲ್ಪ ಗಮನ ಇಡಬೇಕಾಗುತ್ತೆ. ನಿಮ್ಮ ನೇತ್ರ ದೃಷ್ಟಿ ಆಗಿರ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು, ವಿಪರೀತವಾದ ಆಯಾಸ ಕೂಡ ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಅಂದರೆ ನಿಮಗೆ ಓಡಾಟ ತುಂಬ ಜಾಸ್ತಿ ಇರುತ್ತೆ, ಮತ್ತು ನಿಶಕ್ತಿತನ ಜಾಸ್ತಿ ಬರುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವ ಸಾಧ್ಯತೆ, ಮತ್ತು ನಿಮಗೆ ಆ ಮನೋಬಲ ಕಾನ್ಫಿಡೆನ್ಸ್ ಎಲ್ಲೋ ಒಂದು ರೀತಿಯ ಕೊರತೆ ಕೂಡ ನಾವಿಲ್ಲಿ ರವಿ ಸಪ್ತಮದಲ್ಲಿದ್ದಾಗ ನಿರೀಕ್ಷೆ ಮಾಡಬೇಕು. ಮತ್ತು ಯಾರು ದೂರದ ಪ್ರಯಾಣ ಮಾಡ್ತಿರ್ತೀರಾ ಅವರು ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ನಿಮಗೆ ದೂರದ ಪ್ರಯಾಣದಿಂದ ಕೆಲಸ ಕಾರ್ಯಗಳು ಸ್ವಲ್ಪ ಸಫಲತೆ ಕಾಣುವುದು ಕಡಿಮೆ ಅಂತ ಹೇಳ್ತೀವಿ. ಒಂದಲ್ಲ ಒಂದು ರೀತಿಯ ವಿಘ್ನಗಳು, ಮತ್ತು ಸ್ವಲ್ಪ ನೀವು ಅಂದುಕೊಂಡ ಕಾರ್ಯ ಯಶಸ್ವಿ ಆಗೋದು ಸ್ವಲ್ಪ ವಿಳಂಬಗಳಾಗುವ ಸಾಧ್ಯತೆ ಕೂಡ ನಾವು ರವಿ ಸಪ್ತಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಯಾರ್ಯಾರು ವ್ಯಾಪಾರಸ್ಥರಿದ್ದಾರೆ, ವ್ಯಾಪಾರಸ್ಥರಿಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಸ್ವಲ್ಪ ಪಾರ್ಟ್ನರ್ಶಿಪ್ ವ್ಯಾಪಾರಗಳಲ್ಲಿ ಮನಸ್ತಾಪಗಳನ್ನು ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರುವುದು ಇಲ್ಲಿ ಅವಶ್ಯಕತೆ ಅಂತ ಹೇಳ್ತೀವಿ. ಜೊತೆಗೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ಮೈ ಮನಸ್ಸುಗಳು ಕೂಡ ಇಲ್ಲಿ ನಾವು ನಿರೀಕ್ಷಣೆ ಮಾಡ್ಬೋದು. ಎಲ್ಲಿವರೆಗೂ ಅಂದರೆ 15 ರವಿಯ ಸ್ಥಾನ ಅಲ್ಲಿ ಸಪ್ತಮ ಸ್ಥಾನದಲ್ಲಿರುತ್ತೆ. ಮತ್ತು ವಾಹನಗಳಿಂದ ರಿಪೇರಿ ವಾಹನಗಳೇ ಸ್ವಲ್ಪ ಕೆಡ್ಬೋದು. ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳು ನಾವು ನೋಡ್ಬೋದು. ಮತ್ತು ನೀವು ಮಾಡುವಂಥ ವೃತ್ತಿಯಲ್ಲಿ ಸ್ವಲ್ಪ ಲಾಭದ ಮಟ್ಟ, ನೀವು ದುಡಿದಂಥ ದುಡಿಮೆಗೆ ಸ್ವಲ್ಪ ಪ್ರತಿಫಲ ಕಡಿಮೆ ಬರುವ ಸಾಧ್ಯತೆ ಕೂಡ ನಾವಿಲ್ಲಿ ರವಿ ಸಪ್ತಮದಲ್ಲಿದ್ದಾಗ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ರಾಜಕಾರಣಿಗಳಿಗೆ ಅಷ್ಟೊಂದು ಹೇಳಿಕೊಟ್ಟಂಥ ಸಮಯ ಅಲ್ಲ. ಸ್ವಲ್ಪ ಅವರಿಗೂ ಕೂಡ ಮಾನಹಾನಿ, ಮುಖಭಂಗಗಳು, ಮತ್ತು ಅವರಿಗೆ ಹ್ಯೂಮಿಲೇಷನ್, ಅವರಿಗೆ ಇನ್ಸಲ್ಟ್ ಕೂಡ ಆಗುವ ಸಾಧ್ಯತೆ ಕೂಡ ಇರುತ್ತೆ. ರವಿ ಸಪ್ತಮದಲ್ಲಿದ್ದಾಗ ನೇರ ದೃಷ್ಟಿ ಇರುತ್ತೆ. ನಿಮ್ಮ ಗೌರವ ಮತ್ತು ಕೀರ್ತಿ ಅಷ್ಟೊಂದು ಯಶಸ್ವಿಯಾಗಿ ನೀವು ಪ್ರದರ್ಶನ ಮಾಡೋಕ್ಕೆ ಸ್ವಲ್ಪ ಸಶಕ್ತರಿರೋದಿಲ್ಲ. ಹಾಗಾಗಿ ರವಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ರವಿ ಈ ತಿಂಗಳು 15 ನಂತರ ಕೂಡ ಅಷ್ಟಮಕ್ಕೆ ಸ್ಥಾನ ಪರಿವರ್ತನೆ ಮಾಡ್ತಾನೆ. ಅಷ್ಟಮಕ್ಕೆ ಸ್ಥಾನ ಪರಿವರ್ತನೆ ಮಾಡಿದಾಗ ಏನಾಗುತ್ತೆ ಅಂದರೆ, ಅಷ್ಟಮ ಅಂತಂದರೆ ನಿಮಗೆ ನಷ್ಟದ ಸ್ಥಾನ ಅಂತ ಹೇಳ್ತೀವಿ. ಆಕಸ್ಮಿಕವಾಗಿ ನಷ್ಟದ ಪ್ರಮಾಣಗಳನ್ನು ನೀವು ಎದುರು ನೋಡುವ ಸಾಧ್ಯತೆ ಇರುತ್ತೆ. ಯಾವ ರೀತಿಯ ನಷ್ಟದ ಪ್ರಮಾಣ ಅಂದರೆ, ನಿಮ್ಮ ಧನ ನಷ್ಟವನ್ನು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಆಕಸ್ಮಿಕವಾಗಿ ಧನವನ್ನು ನಷ್ಟ ಮಾಡೋದು ಅಂದರೆ, ಯಾವುದೋ ರೀತಿಯ ಗೌರ್ಮೆಂಟಿಂದ ಪೆನಾಲ್ಟಿ ಕಟ್ಟುವ ಮುಖಾಂತರ ಆಗಿರ್ಬೋದು, ಇಲ್ಲಾಂತಂದರೆ ನೀವು ಯಾವುದೋ ಒಂದು ರೀತಿಯ ಬ್ಯಾಂಕಿಗೆ ಕಟ್ಟುವ ದುಡ್ಡಿಗೆ ಒಂದು ಬಡ್ಡಿ ಹೆಚ್ಚು ಈಗ ಕಟ್ಟುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಇಲ್ಲ ಯಾವುದೋ ಒಂದು ಪೇಮೆಂಟ್ ಮಾಡೋದ್ರಲ್ಲಿ ವಿಳಂಬಗಳಾಗಿ ಅದು ಕ್ಯಾನ್ಸಲ್ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಆಕಸ್ಮಿಕವಾಗಿ ಧನವನ್ನು ನಾವು ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆಯೂ ನೀವು ಗಮನ ಇಟ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಆರೋಗ್ಯದಲ್ಲಿ ಕೂಡ ನಾವಿಲ್ಲಿ ಸ್ವಲ್ಪ ಗಣನೀಯವಾಗಿ ಸ್ವಲ್ಪ ಇಳಿಮುಖ ಕೂಡ ರವಿ ಅಷ್ಟಮದಲ್ಲಿದ್ದಾರೆ. ಅಂದರೆ ಈ ಸ್ವಲ್ಪ ಸಿಂಹ ರಾಶಿಯವರು ಯಾರ್ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತೆ ಅದು ಸ್ವಲ್ಪ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಜಲ ಸಂಬಂಧಿತ ಅಂದರೆ ನೀರಿನಿಂದಾಗಿ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ಬೇದಿ ಆಗೋದು, ಮತ್ತು ಥ್ರೋಟ್ ಇನ್ಫೆಕ್ಷನ್ಸ್ ಆಗೋದು, ಇವೆಲ್ಲ ಕೂಡ ರವಿ ನಿಮಗೆ ಅಷ್ಟಮದಲ್ಲಿದ್ದಾಗ ನಾವು ನಿರೀಕ್ಷಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು ಗುಪ್ತವಾಗಿ ವ್ಯವಹಾರ ಮಾಡೋದ್ರಿಂದ, ಗುಪ್ತ ಹಣ ಕೊಡೋದು ತಗೊಳ್ಳೋದು ಮಾಡೋದ್ರಿಂದ ಕೂಡ
ರವಿಯಲ್ಲಿ ಅಷ್ಟಮದಲ್ಲಿದ್ದಾಗ ನಷ್ಟದ ಪ್ರಮಾಣವನ್ನು ಇಲ್ಲಿ ಉಲ್ಬಣೆ ಮಾಡುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ವ್ಯವಹಾರಗಳೆಲ್ಲ ಟ್ರಾನ್ಸ್ಪರೆಂಟ್ ಇಟ್ಕೊಂಡು ಮಾಡಿ ಸರ್ಕಾರಿ ಸಂಬಂಧಿತ ಕೆಲಸಗಳೆಲ್ಲ ಸ್ವಲ್ಪ ವಿಳಂಬ ಆಗುತ್ತೆ. ನೀವೇನಾದರೂ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆ ದುಡ್ಡು ವಾಪಸ್ ಬರುವ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಸ್ವಲ್ಪ ರವಿಗೆ ಈ ಮಂತು ಪರಿಹಾರ ಮಾಡಿಕೊಳ್ಳೋ ಸೂಕ್ತ ಅಂತ ಹೇಳ್ತೀವಿ. ಜೊತೆಗೆ ಬುಧನ ಸ್ಥಾನ ನೋಡೋದಾದರೆ, ಬುಧ ನಿಮಗೆ ಇವಾಗ ರಾಶಿ ಸಿಂಹ ರಾಶಿಯವರಿಗೆ ಅಷ್ಟಮದಲ್ಲಿದ್ದಾನೆ. ಗೋಚಾರದಲ್ಲಿ ಅಷ್ಟಮದಲ್ಲಿ ಗುರು ಸ್ವಲ್ಪ ಬುಧ ಸ್ವಲ್ಪ ಶುಭ ಫಲವನ್ನೇ ಕೊಡ್ತಾನೆ. ಅಷ್ಟಮದಲ್ಲಿದ್ದಾಗ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅವನು ಧನಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ಸ್ವಲ್ಪ ನಿಮ್ಮ ಮಾತಿನಿಂದಾಗಿ ಲಾಭ, ನಿಮ್ಮ ಕುಟುಂಬದವರಿಂದ ಲಾಭ, ಸ್ವಲ್ಪ ಧನವನ್ನು ಸಂಗ್ರಹಣೆ ಮಾಡ್ತಾರೆ. ಅಂದರೆ ಆಕಸ್ಮಿಕವಾಗಿ ಬುಧ ನಿಮಗೆ ಒಂದು ರೀತಿಯ ಲಾಭವನ್ನು, ಹಣಕಾಸಿನ ಲಾಭವನ್ನು, ನೀವು ಮಾಡ್ತಿರುವಂಥ ವೃತ್ತಿಯಿಂದ ಲಾಭವಾದ ನಿರೀಕ್ಷೆಯನ್ನು ಸ್ವಲ್ಪ ಉತ್ತಮ ಮಟ್ಟಿಗೆ ಕೊಡುವಂಥ ಸಾಧ್ಯತೆ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಂಗಿಲ್ಲ ಈ ರೀತಿ ಹಣ ಬರುತ್ತೆ ಅಂತೇಳಿ. ಮತ್ತು ನಿಮ್ಮ ಮಾತಿ ನಿಮ್ಮ ವಾಣಿಯ ಮೇಲೆ ತುಂಬ ಒಳ್ಳೆಯ ಗ್ರಿಪ್ ಇರುತ್ತೆ, ಒಳ್ಳೆಯ ಕಂಟ್ರೋಲ್ ಇರುತ್ತೆ. ಹಾಗಾಗಿ ನಿಮಗೆ ಉತ್ತಮವಾದ ಲಾಭವನ್ನು ಇಲ್ಲಿ ಬುಧನಿಂದ ನಾವು ನಿರೀಕ್ಷೆ ಮಾಡ್ಬೋದು. ಅಷ್ಟಮದ ಸ್ಥಾನದಲ್ಲಿದ್ದಾಗ ಒಂದು ನಿಮ್ಮ ತಾಯಿಯ ಸಹಕಾರ ಕೂಡ ಇಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಮತ್ತು ಯಾವುದೋ ಒಂದು ನೀವು ಕೋರ್ಟ್ ಕಚೇರಿ ಕೇಸಲ್ಲಿ ನೀವು ಯಾವುದೋ ಒಂದು ವಾದ ವಿವಾದ ಇದ್ದರೆ, ನಿಮ್ಮದೇನಾದರೂ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಇದ್ದರೆ, ಸ್ವಲ್ಪ ಒಂದು ಒಳ್ಳೆಯ ಒಂದು ಮುನ್ನುಡಿ ಮತ್ತು ನಿಮಗೆ ಒಂದು ಯಶಸ್ವಿ ಕಾಣುವ ಸಾಧ್ಯತೆ ನಾವು ಇಲ್ಲಿ ಬುಧ ಅಷ್ಟಮದಲ್ಲಿದ್ದಾಗ ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ. ಎಲ್ಲಿವರೆಗೂ 15ನೇ ತಾರೀಕಿನವರೆಗೂ ಅಷ್ಟಮದಲ್ಲಿರ್ತಾರೆ. ಅದಾದ ನಂತರ ವಕ್ರತ್ವದ ನಡಿಗೆ ಇದೆ, ಬುಧಂದು ಸಪ್ತಮಕ್ಕೆ ಬರ್ತಾನೆ ಗೋಚಾರದಲ್ಲಿ. ಮತ್ತು 15ನೇ ತಾರೀಕಿನ ನಂತರ ಸಪ್ತಮಕ್ಕೆ ಬಂದ ಮೇಲೆ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಸಿಂಹ ರಾಶಿಯವರಿಗೆ. ನಿಮ್ಮ ಮಾತು ನಿಮ್ಮ ವಾಣಿ ಮೇಲೆ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಮತ್ತು ನಿಮ್ಮ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗುತ್ತೆ. ನೀವು ಅಂದುಕೊಂಡಂಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಗುವ ಸಾಧ್ಯತೆ ಸ್ವಲ್ಪ ವಿಳಂಬಗಳಾಗುವುದು. ಮತ್ತು ಬುಧನು ಕೂಡ ಸಪ್ತಮದಲ್ಲಿ ಇದ್ದಾಗ ವಿನಾಕಾರಣ ಓಡಾಟ, ಅಂದರೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ದೂರದ ಪ್ರಯಾಣ ಕೂಡ ಇಲ್ಲಿ ಬುಧ ನಿಮಗೆ. ಯಾರಾದರೂ ಫಾರಿನ್ ಟ್ರಿಪ್ ಮಾಡ್ತಿದ್ರೆ ಅವರಿಗೆ ವಿದೇಶದ ಪ್ರಯಾಣ ಕೆಲಸ ಕಾರ್ಯಗಳ ಮೇಲೆ ಓಡಾಟ ಜಾಸ್ತಿ ಆಗುತ್ತೆ. ಆದರೆ ಅದು ಕೆಲಸ ಫಲಕಾರಿ ಆಗೋದು ಅಷ್ಟೊಂದು ಒಳ್ಳೆಯದ ರೀತಿಯಲ್ಲಿ ನಾವು ನೋಡೋಕೆ ಆಗ್ತಾ ಇಲ್ಲ. ಅಂದರೆ ಶುಭ ಫಲ ನೀವು ಕಾಣೋದು ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಇರುತ್ತೆ. ಬುಧನಿಂದ ಅಂದರೆ ಸ್ವಲ್ಪ ವಾದ ವಿವಾದಗಳಿಂದ ದೂರ ಇರಬೇಕು. ಮತ್ತು ಹೊಸ ಅಗ್ರಿಮೆಂಟು, ಲೀಗಲ್ ಡಾಕ್ಯುಮೆಂಟ್ಸ್ ಆಗಲಿ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ, ಹೊಸ ವ್ಯವಹಾರಗಳಲ್ಲಿ ಸ್ವಲ್ಪ ಹೊಸ ಡಾಕ್ಯುಮೆಂಟೇಷನ್ ಸೈನ್ ಮಾಡ್ಕೊಳ್ಳೋದಾಗಲಿ, ಒಪ್ಪಂದಗಳು ಮಾಡ್ಕೊಳ್ಳೋದಾಗಲಿ, ಸ್ವಲ್ಪ ಮುಂದೂಡಿದ್ರೆ ಶುಭ ಫಲವನ್ನು ನಾವು ಮುಂದೆ ಬರುವಂಥ ದಿನಗಳಲ್ಲಿ ನೋಡುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಬುಧ ಸಪ್ತಮದಲ್ಲಿದ್ದಾಗ ಅಷ್ಟೊಂದು ಒಳ್ಳೆ ಶುಭ ಫಲ ಕೊಡ್ತಾ ಇಲ್ಲ. ಯಾವಾಗಿಂದ ಅಂದರೆ 15ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ. ಬುಧ ಅರ್ಧ ಹಂತದಲ್ಲಿ ಸ್ವಲ್ಪ ಒಳ್ಳೆ ಫಲ ಕೊಡ್ತಾನೆ, ಆಮೇಲೆ ಅಷ್ಟು ಶುಭ ಫಲ ಕೊಡ್ತಾರೆ. ಸ್ವಲ್ಪ ಬುಧನಿಗೆ ಪರಿಹಾರ ಮಾಡ್ಕೊಳ್ಳೋದು, ವಿಷ್ಣು ದೇವನ ಆರಾಧನೆ ಮಾಡೋದು, ಬುಧನಿಗೆ ಹೆಸರು ಕಾಳದನ್ನ ಮಾಡೋದ್ರಿಂದ ಈ ಬರುವಂತಹ ಯಾವುದೇ ತರಹದ ಅಶುಭ ಫಲಗಳಿಂದ ನೀವು ಸ್ವಲ್ಪ ಸಮಸ್ಯೆಯಿಂದ ಆಚೆ ಬರಬಹುದು. ಜೊತೆಗೆ ಶುಕ್ರನ ಸ್ಥಾನ ನೋಡೋದಾದ್ರೆ, ಶುಕ್ರ ನಿಮಗೆ ಷಷ್ಠ ಸ್ಥಾನದಲ್ಲಿದ್ದಾನೆ. ಶುಕ್ರ ಗೋಚಾರದಲ್ಲಿ 6ನೇ ಸ್ಥಾನದಲ್ಲಿದ್ದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಜೊತೆಗೆ ಅವನು ತೃತೀಯ ಮತ್ತು ದಶಮಾಧಿಪತಿ ಆಗಿರೋದ್ರಿಂದ ನಿಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ. ಇಚ್ಛಾಶಕ್ತಿ ಅಂದರೆ ಮುನ್ನುಗ್ಗಿ ಮಾಡುವಂಥ ಕೆಲಸ ಕಾರ್ಯಗಳ ಸ್ವಲ್ಪ ಆಸಕ್ತಿ ಇರೋದಿಲ್ಲ. ಅಂದರೆ ಕುಂತಲೇ ಕೆಲಸಗಳಾಗಬೇಕಂತ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ವಿಳಂಬಗಳಾಗುವುದು, ಆಲಸ್ಯತನ ಬರುವುದು, ಇದೆಲ್ಲ ಕೂಡ ನಾವು ಶುಕ್ರ ಷಷ್ಠದಲ್ಲಿ ಇರೋದ್ರಿಂದ ನಿರೀಕ್ಷೆ ಮಾಡೋದು. ಹೀಗಾಗಿ ಏನಾಗುತ್ತೆ, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಉಲ್ಬಣ ಆಗುತ್ತೆ. ಶುಕ್ರನು ಕೂಡ ರೋಗ ಸ್ಥಾನದಲ್ಲಿರೋದ್ರಿಂದ 6ನೇ ಮನೆ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ, ಸುಖದಿಂದ ಬರುವಂಥ ವ್ಯಾಧಿಗಳಿಗೆ ಸ್ವಲ್ಪ ಹಾಸ್ಪಿಟಲ್ ಓಡಾಡುವ ಸಾಧ್ಯತೆ. ಯಾರಿಗಾದರೂ ಶುಗರ್ ಇದ್ದರೆ ಶುಗರ್ ಹೈ ಆಗುವ ಸಾಧ್ಯತೆ ಇರುತ್ತೆ. ಬಿ ಪಿ ಇದ್ದರೆ ಬಿ ಪಿ ಹೈ ಆಗುವ ಸಾಧ್ಯತೆ ಕೂಡ ನಾವು ಶುಕ್ರನಿಂದ ನಿರೀಕ್ಷಣೆ ಮಾಡೋದು. ಜೊತೆಗೆ ನೀವು ಹಾಸ್ಪಿಟಲ್ ಓಡಾಟ ಕೂಡ ಶುಕ್ರನು ಇಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ. ಜೊತೆಗೆ ವೃತ್ತಿಯಲ್ಲಿ ಅಂದರೆ, ನೀವು ಮಾಡುವಂಥ ವೃತ್ತಿಯಲ್ಲಿ ನಿಮ್ಮ ಸಂಪೂರ್ಣವಾದ ಆಸಕ್ತಿ ಇರದೇ ಕಾರಣ ನಿಮ್ಮ ಕೀರ್ತಿ ಯಶಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖವನ್ನು ಕೂಡ ನಾವು ಶುಕ್ರನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ. ಒಟ್ಟ ನಿಮ್ಮ ಸಹೋದ್ಯೋಗಿಗಳು ಇದೆ, ಮತ್ತು ನಿಮ್ಮ ತಮ್ಮಂದಿರ ಜೊತೆಗೆ ನಿಮ್ಮ ಸೇಲ್ಸ್ ಯಾರು ಮಾಡ್ತೈತೆ, ಮಾರ್ಕೆಟಿಂಗ್ ಮಾಡ್ತೈತೆ, ಅವರಿಗೆ ಸ್ವಲ್ಪ ವಿಳಂಬಗಳಾಗುವ ಸಾಧ್ಯತೆ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ. ಜೊತೆಗೆ ನೀವು ಮಾತನಾಡುವ ಕಮಿಟ್ಮೆಂಟ್ ಏನಿದೆ, ಕರೆಕ್ಟ್ ಟೈಮಿಗೆ ಕಮಿಟ್ಮೆಂಟ್ ಕೊಡದೇ ಇದರಿಂದ ನಿಮ್ಮ ಮಿತ್ರ ನಿಮ್ಮ ಶತ್ರುಗಳಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ವೃತ್ತಿಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಹಿನ್ನಡೆಯಾಗಿ ಸ್ವಲ್ಪ ಏನೋ ಒಂದು ರೀತಿಯ ನೀವು ಮುಖಭಂಗವನ್ನು ಕೂಡ ನಾವು ನಿಮ್ಮ ಉದ್ಯೋಗದಲ್ಲಿ ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಯಾರು ವ್ಯಾಪಾರ ಮಾಡ್ತಿದ್ದಾರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕೂಡ ನಾವು ಶುಕ್ರ ಅಂದರೆ, ನಮ್ಮ ಯಾರು ಸಿಂಹ ರಾಶಿಯವರು ಸಿಂಹ ಲಗ್ನದವರು ಇರ್ತಾರೆ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಇಚ್ಛಾಶಕ್ತಿ ಮತ್ತು ಕಾರ್ಯ ಮಾಡೋಕ್ಕೆ ಇಷ್ಟನೇ ಇರೋದಿಲ್ಲ. ಅಂದರೆ ಅವರಿಗೆ ಮನಸ್ಸು ಕೊಟ್ಟು ಕಾರ್ಯ ಮಾಡುವಂಥ ಒಂದು ಇಚ್ಛಾಶಕ್ತಿ ಕೊರತೆ ಬರುವಂಥ ಮಾರ್ಚ್ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಆದರೂ ಕೂಡ ಶುಕ್ರ 21ನೇ ತಾರೀಕಿನ ನಂತರ ಸ್ಥಾನ ಪರಿವರ್ತನೆ ಮಾಡ್ತಾನೆ, ಸಪ್ತಮ ಸ್ಥಾನಕ್ಕೆ ಹೋಗ್ತಾನೆ. ಸಪ್ತಮ ಸ್ಥಾನಕ್ಕೆ ಹೋದರೂ ಕೂಡ ಸ್ವಲ್ಪ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಗೋಚಾರದಲ್ಲಿ 6 ಮತ್ತು 7ನೇ ಸ್ಥಾನದಲ್ಲಿ ಶುಕ್ರ ಶುಭ ಫಲ ಕೊಡೋದಿಲ್ಲ. ಸೊ ಏನಾಗುತ್ತೆ, ಸಪ್ತಮ ಸ್ಥಾನಕ್ಕೆ ಬಂದಾಗ ಕೂಡ ನಿಮಗೆ ಯಾರ್ಯಾರು ವೃತ್ತಿಯಲ್ಲಿದ್ದಾರೆ, ದೂರದ ಪ್ರಯಾಣ ಮಾಡ್ತಿದ್ದಾರೆ, ಸ್ವಲ್ಪ ವಾಹನಗಳ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳೋದು ಸಾಧ್ಯ. 3ನೇ ವ್ಯಕ್ತಿಯಿಂದ ಸ್ವಲ್ಪ ತೊಂದರೆಗಳಾಗೋದು, ನಿಮ್ಮ ಇರುವಂಥ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ 3ನೇ ವ್ಯಕ್ತಿ ಬಂದು ನಿಮಗೆ ಸಮಸ್ಯೆ ಎದುರು ಮಾಡುವಂಥ ಸಾಧ್ಯತೆ ಶುಕ್ರನಿಂದ ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಬರುವಂಥ ದುಡ್ಡು ಏನಾಗುತ್ತೆ, ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಯಾರಾದರೂ ಬಿಲ್ಸಿದ್ರೆ ಆ ಬಿಲ್ ಕ್ಲಿಯರೆನ್ಸ್ ಎಲ್ಲ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವ ಸಾಧ್ಯತೆ ಕೂಡ ನಾವು
ಶುಕ್ರರಿಂದ ಸಪ್ತಮ ಸ್ಥಾನಕ್ಕೆ ಬಂದಾಗ ನಾವು ನಿರೀಕ್ಷಣೆ ಮಾಡ್ಬೋದು. ಸ್ವಲ್ಪ ಸುಖಕ್ಕೆ ಕೊರತೆ ಇರುತ್ತೆ, ಆಯಾಸ ಜಾಸ್ತಿ ಇರುತ್ತೆ, ಯಾವುದೇ ರೀತಿಯ ಮಾನಸಿಕ ಶಾಂತಿ ಮತ್ತು ನೆಮ್ಮದಿಗಳಲ್ಲಿ ನಿಮಗೆ ಈ ಬರುವಂಥ ತಿಂಗಳಲ್ಲಿ ಶುಕ್ರರಿಂದ ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಜೊತೆಗೆ ನೋಡೋದಾದರೆ ಇವಾಗ ಶನಿಶ್ಚರಿಂದ ನೋಡೋದಾದ್ರೆ ಶನಿಶ್ಚರ ನಿಮಗೆ ಪಂಚಮ ಸ್ಥಾನದಲ್ಲಿದ್ದಾನೆ. ಪಂಚಮ ಸ್ಥಾನದಲ್ಲಿದ್ದಾಗ ಏನಾಗ್ತದೆ ಅಂದರೆ ಪಂಚಮ ಸ್ಥಾನ ಅಂತಂದರೆ ನಿಮಗೆ ಟ್ಯಾಲೆಂಟು, ನಿಮ್ಮ ಒಂದು ಸೇವಿಂಗ್ಸ್ ಅಂತ ಹೇಳ್ತೀವಿ, ನಿಮ್ಮ ಕಾರ್ಯ ಮಾಡುವ ಇಚ್ಛಾಶಕ್ತಿ, ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತ ಹೇಳ್ತೀವಿ. ಯಾರಾದರೂ ಸ್ಪೋರ್ಟ್ಸ್ ಇದೆ ಆ್ಯಕ್ಟಿವಿಟಿ ಮಾಡ್ತಿದ್ರೆ ಅವರ ಅಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಆಗೋದು ಮತ್ತು ಶನಿಶ್ಚರಲ್ಲಿ ಸ್ವಲ್ಪ ವಿಳಂಬಗಳು ಕೂಡ ಮಾಡ್ತಾರೆ. ಯಾಕಂದರೆ ಜೊತೆಗೆ ಇವಾಗ 7ನೇ ತಾರೀಕು ನಂತರ ಕೇತುವಿನ ಸ್ಥಾನ ಪರಿವರ್ತನೆ ಆಗಿರೋದ್ರಿಂದ ಏನಾಗುತ್ತೆ, ನೀವು ಇರುವಂಥ ಯಾವುದೋ ಒಂದು ಟ್ಯಾಲೆಂಟೆಡ್ ಇರ್ತೀರ ಅದನ್ನು ಬಿಟ್ಟು ಬೇರೆ ಕಡೆ ನಿಮ್ಮ ಇಂಟ್ರೆಸ್ಟ್ನ ಡೆವಲಪ್ ಆಗುವ ಸಾಧ್ಯತೆ ಕೂಡ ನಾವು ಬರುವಂಥ ಮಾರ್ಚ್ ತಿಂಗಳಲ್ಲಿ ಶನಿಶ್ಚರನಿಂದ ನಿರೀಕ್ಷಣೆ ಮಾಡ್ಬೋದು. ಸ್ವಲ್ಪ ಮತ್ತು ಒಂಟಿಯಾಗಿರೋ ವಿದ್ಯಾರ್ಥಿಗಳಿದ್ದರೆ ಸ್ವಲ್ಪ ಅವರು ಫ್ರೆಂಡ್ಸ್ ಜೊತೆ ಸೇರೋಕ್ಕೆ ಇಷ್ಟಪಡೋದಿಲ್ಲ, ಅವ್ರು ಒಂಟಿಯಾಗಿರೋಕ್ಕೆ ಸ್ವಲ್ಪ ಇಷ್ಟಪಡುವ ಸಾಧ್ಯತೆ ಇರುತ್ತೆ. ಮತ್ತು ಸಿಂಹರಾಶಿಯ ಸಂತಾನಗಳಿಗೆ ಈಗ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗಬಹುದು, ನಿಮ್ಮ ಮಕ್ಕಳಿಗೆ ಹಲ್ಲು ಸಂಬಂಧಿತ ನೋವುಗಳಾಗಿರ್ಬೋದು, ಇಲ್ಲಾಂದರೆ ಅವರಿಗೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಈಗ ಎಕ್ಸಾಮ್ ಟೈಮಲ್ಲಿ ಭೇದಿಗಳಾಗುವ ಸಾಧ್ಯತೆ ಇರುತ್ತೆ, ಡಿಸೆಂಟ್ರಿ ಆಗುವ ಸಾಧ್ಯತೆ ಇರುತ್ತೆ, ಹೊಟ್ಟೆಗಿಂದ ನರಳುವುದು, ಮತ್ತು ಅವರಿಗೆ ಪದೇ ಪದೇ ಜ್ವರದ ಬಾಧೆ ಕೂಡ ನಾವಿಲ್ಲಿ ನಿರೀಕ್ಷಿಸ್ ಅನಾರೋಗ್ಯಕರವಾದ ವಾತಾವರಣ ನಿಮ್ಮ ಕುಟುಂಬದಲ್ಲಿರುವ ಸಾಧ್ಯತೆ ಇರುತ್ತೆ. ಶನೇಶ್ವರನು ಕೂಡ ಸ್ವಲ್ಪ ಶನೇಶ್ವರಿಗೆ ಪರಿಹಾರ ಮಾಡ್ಕೊಳ್ಳೋದು ಉತ್ತಮ. ಮತ್ತು ನೀವೊಂದು ದೊಡ್ಡ ದೊಡ್ಡ ಯಾವುದೋ ಒಂದು ಲಾರ್ಜ್ ಗ್ಯಾದರಿಂಗ್ ಅಡ್ರೆಸ್ ಮಾಡ್ತಿದ್ರಿ, ಅಲ್ಲಿ ನಿಮ್ಮ ಒಂದು ಟ್ಯಾಲೆಂಟನ್ನು ಪ್ರದರ್ಶನ ಮಾಡೋದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ಬೋದು. ಆದರೂ ಕೂಡ ರಾಹು ಏನು ಮಾಡ್ತಾನೆ, ಸ್ಥಾನ ಪರಿವರ್ತನೆ ಆಗ್ತಿರೋದ್ರಿಂದ ಅಲ್ಲಿ ನಿಮಗೆ ಸ್ವಲ್ಪ ಪ್ರಚೋದನೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಆದರೆ ಎಲ್ಲಿವರೆಗೂ ನೀವು ನ್ಯಾಯನೀತಿಯಿಂದ ಇರ್ತೀರ ಅಲ್ಲಿವರೆಗೂ ಶನಿಶ್ಚರ ಪಂಚಮ ಸ್ಥಾನದಿಂದ ದೃಷ್ಟಿ ಇರೋದ್ರಿಂದ ನಿಮ್ಮ ಹಿಂದೆ ಮಾಡಿದಂಥ ಎಫರ್ಟ್ಗೆ ಹಿಂದೆ ಕರೆಕ್ಟಾಗಿ ಮಾಡಿದರೆ ಈಗ ಬರುವಂಥ ದಿನಗಳಲ್ಲಿ ಲಾಭದ ಮಟ್ಟ ನಿಮಗೆ ರಾಹುನಿಂದ ವೃದ್ಧಿ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಜೊತೆಗೆ ಈಗ ರಾಹುನೇ ನೋಡಿ, ರಾಹು ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಾನೆ ಸಪ್ತಮಿಗೆ 7ನೇ ತಾರೀಕು ನಂತರ. ಲಾಭ ಸ್ಥಾನಕ್ಕೆ ಬಂದಾಗ ನಿಮಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೊಸ ಹೊಸ ಮಾರ್ಗಗಳನ್ನು ಇಲ್ಲಿ ಸೂಚನೆ ಮಾಡ್ತಾನೆ, ಲಾಭದ ಮಟ್ಟವನ್ನು ಸೂಚನೆ ಮಾಡ್ತಾನೆ. ವ್ಯಾಪಾರ ಮಾಡೋರಿಗಾದರೆ, ವ್ಯವಸಾಯ ಮಾಡೋರಿಗಾದರೆ, ಬೇರೆ ಬೇರೆ ರೀತಿ ಅಂದರೆ ಒಂದೇ ಥರದ ವ್ಯಾಪಾರ ಅಲ್ಲ, ನೀವು ಇದು ಇರುವಂಥ ಜಾಬ್ ಜೊತೆಗೆ ಒಂದು ಸೈಡ್ ಬೈ ಸೈಡ್ ಒಂದು ಏನೋ ಒಂದು ವ್ಯವಹಾರವನ್ನು ನೀವು ಮತ್ತೆ ಶುರು ಮಾಡುವಂಥ ಪ್ರಯತ್ನ ನೀವು ಮಾಡ್ಬೋದು. ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ನು ಮತ್ತು ನಿಮ್ಮ ಟ್ಯಾಲೆಂಟ್ ಎಲ್ಲ ವೃದ್ಧಿ ಮಾಡ್ತಾನೆ ರಾಹು. ಜೊತೆಗೆ ನಿಮ್ಮ ಟ್ಯಾಲೆಂಟ್ ಇರೋ ಟ್ಯಾಲೆಂಟನ್ನು ಪ್ರದರ್ಶನ ಮಾಡೋಕ್ಕೆ ಹೊಸ ಹೊಸ ಒಂದು ಮಿತ್ರರ ಜೊತೆ ಆಗಿರ್ಬೋದು, ಇಲ್ಲ ಹೊಸ ಕಂಪ್ನಿ ಜೊತೆ ಆಗಿರ್ಬೋದು, ನೀವು ಕೈ ಜೋಡಿಸುವಂಥ ಪ್ರಯತ್ನ ಈ ಬರುವಂಥ ತಿಂಗಳಲ್ಲೂ ಕೂಡ ನೀವು ಮಾಡೋದ್ರಿಂದ ರಾಹು ಕೂಡ ನಿಮಗೆ ಒಳ್ಳೆಯ ಧನದ ಲಾಭವನ್ನು ನಿರೀಕ್ಷೆ ಮಾಡುವ ಆಲ್ರೆಡಿ ಇವಾಗ ಅವನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಜನ ನಿಮ್ಮ ಹತ್ರ ಬರ್ತಾರೆ. ನೀವು ಯಾವುದೇ ಕೆಲಸ ಮಾಡ್ತಿರ್ಬೋದು, ಯಾವುದೇ ವೃತ್ತಿಯಲ್ಲಿ ಇರ್ಬೋದು, ನೀವು ಯಾವುದೇ ಒಂದು ಸರ್ಕಾರ ಇರ್ಬೋದು, ಇಲ್ಲಾಂದರೆ ಒಂದು ರಾಜಕಾರಣಿ ಇರ್ಬೋದು, ನಿಮಗೇನಾಗುತ್ತೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಮಾತಿಗೆ ತಲೆ ಬಂದಿಸಿ ಅವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನಿಮಗೆ ಧನಲಾಭವನ್ನು ಕೂಡ ರಾಹು ಇಲ್ಲಿ ಸೂಚನೆ ಮಾಡ್ತಾನೆ. ಜೊತೆಗೆ ನೋಡಿ ಕೇತು ಏನಾಗಿದೆ ಅಂದರೆ, ಕೇತು ನಿಮಗೆ ಪಂಚಮ ಸ್ಥಾನದಲ್ಲಿ ಅಂದರೆ ಕೇತು ಪಂಚಮ ಸ್ಥಾನಕ್ಕೆ ಪಾದಾರ್ಪಣೆ ಮಾಡ್ತಾನೆ 7ನೇ ತಾರೀಕಿನ ನಂತರ. ಸೊ ಏನಾಗುತ್ತೆ, ಕೇತು ಶನೇಶ್ವರನ ಜೊತೆ ಇರೋದ್ರಿಂದ ಸ್ವಲ್ಪ ನಿಮಗೆ ಯಾವುದೇ ರೀತಿಯ ಒಂದು ವಿದ್ಯೆ ಇರೋದು, ಈಗ ಇರುವಂಥ ವೃತ್ತಿಯಿಂದ ಸ್ವಲ್ಪ ಮಟ್ಟಿಗೆ ಲಾಭದ ಮಟ್ಟ ಸ್ವಲ್ಪ ಕಡಿಮೆ ಆಗ್ಬೋದು. ಬೇರೆ ವೃತ್ತಿ ಮತ್ತು ಬೇರೆ ಥರದ ಹೊಸತನದ ಪ್ರಯೋಗ ಇಲ್ಲ, ವಿದ್ಯೆಯಲ್ಲಿ ಹೊಸ ವಿದ್ಯೆ ಕಲಿತು ನಾವು ಏನಾದರೂ ಪ್ರಯೋಗ ಮಾಡುವಂಥ ಆಸಕ್ತಿ ಮತ್ತು ಹವ್ಯಾಸ ಕೇತು ಪಂಚಮದಲ್ಲಿದ್ದಾಗ ವೃದ್ಧಿ ಮಾಡ್ಬೋದು. ಯಾರ್ಯಾರು ಸ್ಪಿರಿಚುವಲ್ ಮತ್ತು ಈಗ ದೇವರ ಬಗ್ಗೆ ಒಂದು ಜ್ಞಾನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅವ್ರಿಗೇನಾಗುತ್ತೆ, ಹೆಚ್ಚಿನ ಜ್ಞಾನಾರ್ಜನೆ ಕೂಡ ಪಂಚಮ ಸ್ಥಾನದಲ್ಲಿ ಕೇತುವಿನಿಂದ ನಾವು ಇದೆಲ್ಲ ನಿರೀಕ್ಷಣೆ ಮಾಡ್ಬೋದು. ಮತ್ತು ನಿಮ್ಮ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆ, ಹೊಟ್ಟೆ ಉರಿ ಸಮಸ್ಯೆ ಕೇತು ಕೂಡ ಇಲ್ಲಿ ಉಲ್ಬಣ ಮಾಡುವಂಥ ಸಾಧ್ಯತೆ ಇರುತ್ತೆ ಮಾರ್ಚ್ ತಿಂಗಳಲ್ಲಿ. ಜೊತೆಗೆ ಕುಜನ ಸ್ಥಾನ ನೋಡಿದ್ರೆ, ಕುಜ ನೋಡಿ ನಿಮಗೆ ನವಮ ಸ್ಥಾನದಲ್ಲಿದ್ದಾನೆ. ನವಮ ಸ್ಥಾನದಲ್ಲಿ ಗೋಚಾರದಲ್ಲಿ ಅಷ್ಟು ಶುಭ ಫಲ ಕೊಡೋದಿಲ್ಲ. ನಿಮ್ಮ ತಂದೆಯ ಜೊತೆಗೆ ಮತ್ತು ತಂದೆಯ ಹಿರಿಯರ ಜೊತೆಗೆ, ಹಿರಿಯರಂಥ ವ್ಯಕ್ತಿ ಜೊತೆಗೆ ವಾದ ವಿವಾದಗಳು ಬೇಡ ಈ ತಿಂಗಳು, ಇಲ್ಲಾಂದರೆ ಏನಾಗುತ್ತೆ ನಿಮಗೆ ಮುಖಭಂಗ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ನೀವು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ನಿಮ್ಮಲ್ಲಿ ಯೋಚನೆ ಬರ್ತಾ ಇರುತ್ತೆ, ಪಿತ್ರಾರ್ಜಿತ ಆಸ್ತಿ ಬಗ್ಗೆ ನೀವು ಸಪ್ರೇಷನ್ ಆಗೋದು, ಇಲ್ಲಾಂದರೆ ಯಾವುದೋ ಒಂದು ರೀತಿಯ ವೃತ್ತಿಗೆ ನಿಮ್ಮ ತಂದೆಯಿಂದ ಸಹಾಯ ಕೇಳುವಂಥ ಪ್ರಯತ್ನ ನೀವು ಮಾಡುವ ಸಾಧ್ಯತೆ ಇರುತ್ತೆ. ಏನಾಗುತ್ತೆ, ಸ್ವಲ್ಪ ಈ ರೀತಿ ಯಾರಾದರೂ ಪಿತ್ರಾರ್ಜಿತ ಆಸ್ತಿ ಇದ್ದವರು ಏನಾದರೂ ವ್ಯವಹಾರ ಮಾಡಬೇಕಂತ ಯೋಚನೆ ಮಾಡ್ತಿದ್ರೆ 3ನೇ ವ್ಯಕ್ತಿಗಳಿಂದ ನೀವು ವಂಚನೆಗೀಡಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಸೊ ಹಾಗಾಗಿ ಯಾರೇ ವ್ಯವಹಾರ ವ್ಯಾಪಾರ ಮಾಡ್ತಿದ್ರೆ ಅವರು ಬರುವಂಥ ಇನ್ನೂ ಒಂದು ತಿಂಗಳವರೆಗೆ ಸ್ವಲ್ಪ ಕಾದು ಆಮೇಲೆ ಈ ವ್ಯವಹಾರಕ್ಕೆ ಕೈ ಹಾಕಿದರೆ ಅನುಕೂಲ ಅಂತ ನಾವು ಹೇಳ್ತೀವಿ. ಭೂಮಿ ಸಂಬಂಧಿತ ಇದ್ದವರು ಕೂಡ ಮತ್ತು ಈಗ ವಾಹನ ವ್ಯಾಪಾರಗಳು ಯಾರು ಮಾಡ್ತಿದ್ದಾರೆ ಅವರಿಗೆ ಕೂಡ ಸ್ವಲ್ಪ ವಾಹನದ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಧ್ಯಮದ ಲಾಭ ಕೂಡ ಅಷ್ಟೇ ನಿರೀಕ್ಷೆ ಮಾಡುವುದು, ಹೆಚ್ಚಿನ ಆದಾಯನ ಲಾಭವನ್ನು ನಿರೀಕ್ಷೆ ಮಾಡೋಕ್ಕಾಗುತ್ತಿಲ್ಲ. ಜೊತೆಗೆ ಯಾರ್ಯಾರು ಸರ್ಕಾರಿ ಸಂಬಂಧದಲ್ಲಿ ವೃತ್ತಿ ಮಾಡ್ತಿದ್ದಾರೆ ಮುಂದಿನ ತಿಂಗಳು ಅವರಿಗೆ ಸ್ವಲ್ಪ ಒಳ್ಳೆಯ ಅವಕಾಶ, ಈ ತಿಂಗಳು ತುಂಬ ಆನೆಸ್ಟ್ ಆಗಿ ಪ್ರಯತ್ನ ಪಟ್ಟರೆ ಬರುವಂಥ ದಿನಗಳಲ್ಲಿ ಸ್ವಲ್ಪ ಪ್ರಮೋಷನ್ ಅಪಾರ್ಚುನಿಟಿ ಇಲ್ಲಿ ಕುಜನೆಯಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಸ್ವಲ್ಪ ನೀವು ಹಿಂದೆ ಮಾಡಿದಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲಗಳನ್ನು
ಮಾಡಿಕೊಡ್ತಾನೆ ಪೂಜಾ. ಸೊ ಒಟ್ಟಾರೆ ನೋಡೋದಾದ್ರೆ ಈ ಬರುವಂತ ತಿಂಗಳು ಸ್ವಲ್ಪ ಮಿಶ್ರ ಫಲ ಅಂತ ನಾವಿಲ್ಲಿ ಸಿಂಹರಾಶಿಯವರಿಗೆ ಹೇಳ್ಬೋದು. ಏನ್ ಮಾಡ್ಬೇಕು ಸಿಂಹರಾಶಿಯವರಿಗೆ ಅಂದ್ರೆ, ಸ್ವಲ್ಪ ಇವಾಗ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ತುಂಬಾ ಸೂಕ್ತ, ಮತ್ತೆ ರುದ್ರದೇವರ ಕವಚವನ್ನ ಪಠನೆ ಮಾಡೋದ್ರಿಂದ ಕೂಡ ನಾವಿಲ್ಲಿ ಬರುವಂತ ಸಮಸ್ಯೆಗಳಿಗೆ ಸ್ವಲ್ಪ ಎದುರಿಸುವಂತ ನಿಮ್ಗೆ ಪ್ರಯತ್ನ ಆಗುತ್ತೆ. ಯಾಕಂದ್ರೆ ರವಿ ನಿಮ್ಮ ರಾಶಿಯಾಧಿಪತಿಯಾಗಿ ಈ ತಿಂಗಳು ಪೂರ್ತಿ ತಿಂಗಳು ಅಷ್ಟೊಂದು ಶುಭ ಸ್ಥಾನದಲ್ಲಿ ಇಲ್ಲದೆ ಇರೋದ್ರಿಂದ ನಿಮ್ಮ ಮನೋಬಲ ಮತ್ತೆ ನಿಮ್ಮ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಿರೋದ್ರಿಂದ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನೀವು ಅಂದುಕೊಂಡಂಗೆ ಆಗುವುದು ಸ್ವಲ್ಪ ಕಡಿಮೆ ಅಂತ ಹೇಳ್ತೀವಿ. ಹೇಳಿದ ಪರಿಹಾರ ಮಾಡಿಕೊಂಡ್ರೆ ನೀವು ಬರುವಂತ ದಿನಗಳಲ್ಲಿ ಸ್ವಲ್ಪ ಉತ್ತಮ ಫಲವನ್ನು ನಿರೀಕ್ಷಣೆ ಮಾಡಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಸಿಂಹ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಸೊ ಮಿಶ್ರ ಫಲವನ್ನ ನೋಡಬಹುದು ಅಂತ ಹೇಳಿ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ, ವೀಕ್ಷಕರೇ, ಜನ್ಮ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಸಾಡೆಸಾತಿ, ಅಷ್ಟಮ ಶನಿ ಅಥವಾ ಪಂಚಮ ಶನಿ ಅಂತ ಏನು ಕರಿತೀವಿ, ಶನೇಶ್ವರನ ಪ್ರಭಾವ ಹೆಚ್ಚಾದಾಗ ನಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ರು ಕೂಡ ವಿಫಲರಾಗ್ತಾ ಇರ್ತೇವೆ, ಸಾಕಷ್ಟು ಸಕ್ಸಸ್ ಆಗ್ತಾ ಇಲ್ಲ, ಈ ಥರದ ಸಮಸ್ಯೆ ಎದುರಿಸ್ತಾ ಇದ್ರೆ ತಾವು ಈ ಕೂಡಲೇ ಹನುಮಾನ್ ಚಾಲೀಸ, ವಿಶಿಷ್ಟವಾದಂತಹ ಒಂದು ಶಕ್ತಿಶಾಲಿ ಹನುಮಾನ್ ಚಾಲೀಸ ಯಂತ್ರವನ್ನು ಧರಿಸ್ಕೊಳ್ಳೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.